ಬಂಧುಗಳೇ, ಇವತ್ತು ಈ ಕಾರ್ಯಕ್ರಮ ಬರೋದಕ್ಕೆ ನನಗೆ ಬಹಳ ಸಂತೋಷ ಆಗಿದೆ. ಈ ಗುರುಗಳು ಹೇಳಿದ್ರು, ನನಗೂ ನೆನಪಿರಲಿಲ್ಲ ಏನು ಹೇಳಿದ್ರು ಅಂದರೆ. ಗುರುಗಳು ಸತತವಾಗಿ ಎರಡು ಬಾರಿ ಕಿತ್ತೂರು ಚೆನ್ನಮ್ಮನ ಉತ್ಸವಕ್ಕೆ ಬರುವಂಥ ಮುಖ್ಯಮಂತ್ರಿ ಅಂದರೆ ನೀವು ಒಬ್ಬರ ಅಂತ ಹೇಳಿದ್ರು. ಈ ಒಂದು ಕಿತ್ತೂರು ಉತ್ಸವವನ್ನು ಪ್ರಾರಂಭ ಮಾಡಿದ್ದು ಬಂಗಾರಪ್ಪನವರು, ಎಸ್ ಬಂಗಾರಪ್ಪನವ್ರು, ನಾವು ಮರಿಬಾರ್ದು. ಯಾರು ಮಾಡಿದ್ದಾರೆ ಯಾರಲ್ಲೇ ಇರಲಿ, ಪಾಪ ಅವ್ರನ್ನ ನೆನೆಸ್ಬೇಕು ನಾವು. ಪಾಪ ಇದನ್ನು ಮಾಡಿದ ಸ್ವಲ್ಪ ದಿವಸದಲ್ಲಿ ಅವರು ಮುಖ್ಯಮಂತ್ರಿ ಸ್ಥಾನವಾಯಿತು. ಅದಾದ ಮೇಲೆ ಯಾವ್ಯಾವ ಮುಖ್ಯಮಂತ್ರಿ ಬಂದಾರ ಕಿತ್ತೂರು ಉತ್ಸವಕ್ಕೆ ಬರ್ರಿ ಬರ್ರಿ ಅಂತ ಕೇಳಿದರೆ, ಏ ನಾವು ಬರೋದಿಲ್ಲ, ಯಾಕಂದರೆ ಮುಖ್ಯಮಂತ್ರಿ ಸ್ಥಾನ ಹೋಗ್ಕತ್ತೆ. ಕಿತ್ತೂರಿಗೆ ಬಂದರೆ ಮುಖ್ಯಮಂತ್ರಿ ಸ್ಥಾನ ಹೋಗ್ಕತ್ತೆ ಅಂತ ಭಾಳ ಜನ ಮುಖ್ಯಮಂತ್ರಿಗೆ ಬರಲೇ ಇಲ್ಲ. ಎಂಥ ಮೂಢ ನಂಬಿಕೆ! ಇಂಥ ಪವಿತ್ರ ಸ್ಥಾನಕ್ಕೆ ಬಂದು ಉತ್ಸವ ಮಾಡೋದಕ್ಕೆ ಪುಣ್ಯ ಭಾಗ್ಯ ಇರಬೇಕು.